ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಾರದ ಹಿಂದೆ ಒಂದು ದುರಂತ ನಡೆದಿತ್ತು. ನಮ್ಮ ಮೆಟ್ರೋ ಪಿಲ್ಲರ್ ದುರಂತ ಪ್ರಕರಣ ಜನವರಿ 20 ಕ್ಕೆ ಐಐಎಸ್ಸಿ ಇಂದ ತನಿಖಾ ವರದಿ ಸಲ್ಲಿಕೆ ಆಗಲಿದೆ. ತನಿಖೆಯಲ್ಲಿ ಬಿಎಂಆರ್ಸಿಎಲ್ ನಿರ್ಲಕ್ಷ್ಯ ಪತ್ತೆ. ದುರಂತಕ್ಕೆ ಏನ್ ಕಾರಣ ಅನ್ನೋದು ಇನ್ನೂ ಕೂಡ ಪ್ರಶ್ನೆ. ಮೆಟ್ರೋ ಪಿಲ್ಲರ್ ದುರಂತದ ಬಗ್ಗೆ ತಾಂತ್ರಿಕವಾಗಿ ತನಿಖೆ ಮಾಡಲಾಗಿದೆ. ನಮ್ಮ ಮೆಟ್ರೋ ಪಿಲ್ಲರ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿ ಸಲ್ಲಿಕೆಯಾಗಲಿದೆ ಜನವರಿ 20 ಕ್ಕೆ ಐಐಎಸ್ಸಿ ಇಂದ. ತಾಯಿ ಮತ್ತು ಮಗು ತೇಜಸ್ವಿನಿ ಮತ್ತು ವಿಹಾನ್ ಮೆಟ್ರೋ ಪಿಲ್ಲರ್ ಕುಸಿತವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು. ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಕೂಗು ಜೋರಾಗಿತ್ತು. ಇನ್ನು ಮೂವರು ಇಂಜಿನಿಯರ್ ಗಳನ್ನು ಸಸ್ಪೆಂಡ್ ಕೂಡ ಮಾಡಲಾಗಿತ್ತು. ವಿವಿಧ ತನಿಖಾ ತಂಡಗಳು ತನಿಖೆಯನ್ನ ಮಾಡ್ತಾ ಇದ್ವು. ಈ ದುರಂತಕ್ಕೆ ನಿಖರ ಕಾರಣ ಏನು ಅಂತ ಗುತ್ತಿಗೆದಾರ ಕಂಪನಿ ಗುತ್ತಿಗೆದಾರರಿಗೆ ಸಂಬಂಧಪಟ್ಟವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅನ್ನೋ ಕೂಗು ಕೇಳಿಬಂದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನವರಿ 20ರಂದು ತನಿಖಾ ವರದಿ ಸಲ್ಲಿಕೆಯಾಗಲಿದೆ. ಇದರಲ್ಲಿ ಬಿಎಂಆರ್ಸಿಎಲ್ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗಿರುವಂತಹ ವಿಚಾರ. ತಾಂತ್ರಿಕವಾಗಿ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಟೆಕ್ನಿಕಲ್ ಎರರ್ ಅಥವಾ ಇಶ್ಯೂಸ್ ಅನ್ನ ಕಂಡುಕೊಂಡಂತಹ ಸಂದರ್ಭದಲ್ಲಿ ಬಿಎಂಆರ್ಸಿಎಲ್ ಪಾತ್ರ ಈ ಒಂದು ದುರಂತಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಲೋಪ ಇದೆ ಅಂತ ಗೊತ್ತಿದ್ರೂ ಕೂಡ ಆ ಲೋಪ ದೋಷಗಳನ್ನ ಸರಿಪಡಿಸಿಕೊಳ್ಳುವಲ್ಲಿ ಬಿಎಂಆರ್ಸಿಎಲ್ ಎಡವಿತ್ತು. ನಾಲ್ಕು ಜನ ಇಂಜಿನಿಯರ್ ವಿಚಾರಣೆ ನಡೆಸಿದ ಬಿಎಂಆರ್ಸಿಎಲ್, ವಿಚಾರಣೆಯಲ್ಲಿ ಇಂಜಿನಿಯರ್ ತಪ್ಪು ಮಾಡಿರೋದು ಪತ್ತೆಯಾಗಿದೆ. ಅದನ್ನ ವಿಚಾರಣೆ ಮಾಡೋ ಅವಶ್ಯಕತೆಯೂ ಇರಲಿಲ್ಲ. ಮೇಲ್ನೋಟಕ್ಕೇನ ಗೊತ್ತಾಗೋದು? ಬರಿಗಣ್ಣಿನಿಂದ ನೋಡಿದ್ರು ಕೂಡ ಇಂಜಿನಿಯರ್ಗಳ ತಪ್ಪೆಷ್ಟಿತ್ತು, ಬೇಜವಾಬ್ದಾರಿತನ ಎಷ್ಟಿತ್ತು ಎಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು. ಮೆಟ್ರೋ ಪಿಲ್ಲರ್ಗೆ ಸಪೋರ್ಟ್ ಕೊಡೋದೇನೆ, ಸಪೋರ್ಟೇ ಕೊಟ್ಟಿಲ್ಲ. 60 ಅಡಿ ಎತ್ತರದ ಕಾಂಕ್ರೀಟ್ ಹಾಕೋದಕ್ಕೆ ಅಂತೇಳಿ ಸ್ಟೀಲ್ ಪಿಲ್ಲರನ್ನು ರೆಡಿ ಮಾಡಲಾಗಿತ್ತು. ಅದೇ ಪಿಲ್ಲರ್ ಕುಸಿದು ಅದೇ ಪಿಲ್ಲರ್ ಬಿದ್ದು ತಾಯಿ ಮಗು ಸಾವನ್ನಪ್ಪಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ಇಂಜಿನಿಯರ್ಗಳು ತಪ್ಪು ಮಾಡಿರೋದು ಪತ್ತೆಯಾಗಿದೆ. ಯಾಕೆಂತೇಳಿದ್ರೆ ಸ್ಕ್ಯಾಫೋಲ್ಡನ್ನು ಹಾಕದೆ ಅದಕ್ಕೆ ಸಪೋರ್ಟ್ ಕೊಡದೆ ನೇರವಾಗಿ 60 ಅಡಿ ಎತ್ತರದ ಈ ರಾಡ್ಗಳ ಪಿಲ್ಲರನ್ನು ಎಬ್ಬರಿಸಿ ನಿಲ್ಲಿಸಿದ್ರಲ್ಲ, ಅದು ಬಾಗಿತ್ತು, ಭಾರ ತಡೆಯೋದಕ್ಕೆ ಸಾಧ್ಯ ಆಗದೆ ನೆಲಕ್ಕುರುಳಿತ್ತು. ಆ ಸಂದರ್ಭದಲ್ಲಿ ತಾಯಿ ಮಗು ಬೈಕ್ ಮೇಲೆ ತೆರಳ್ತಾ ಇದ್ದಂಥ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ತಂದೆ ಹಾಗೆ ನಿಮಗೂ ಬದುಕುಳಿದಿದ್ರೆ ತಾಯಿ ಹಾಗೆ ನಿಮಗೂ ಸಾವನ್ನಪ್ಪಿತ್ತು.